ಕುಮಟಾ ತಾಲೂಕಿನ ಮಿರ್ಜಾನ್ ರಾಮನಗರ ಗ್ರಾಮಕ್ಕೆ ರಸ್ತೆ ಸೌಲಭ್ಯವಿಲ್ಲದ ಕಾರಣ ಮಳೆಗಾಲದಲ್ಲಿ ಎದುರಾಗುವ ಸಂಕಷ್ಟಗಳಿಂದ ಗ್ರಾಮಸ್ಥರು ನರಕ ಯಾತನೆ ಅನುಭವಿಸುವಂತಾಗಿದೆ. ಹೌದು, ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 77 ವರ್ಷಗಳೇ ಗತಿಸಿವೆ. ಹೇಳೋದಕ್ಕೆ ಅಮೃತ ಮಹೋತ್ಸವವನ್ನೇ ಆಚರಿಸಿಕೊಂಡಿದ್ದೇವೆ. ಆದರೆ ಇಂದಿಗೂ ಅದೆಷ್ಟೋ ಗ್ರಾಮಗಳಿಗೆ ಕನಿಷ್ಠ ಮೂಲ ಸೌಕರ್ಯಗಳಲ್ಲೊಂದಾದ ರಸ್ತೆ ವ್ಯವಸ್ಥೆಯನ್ನು ಒದಗಿಸಲಾಗದ ಸ್ಥಿತಿಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಇದೆ. ಅಂಥದ್ದೇ ದುಸ್ಥಿತಿಯಲ್ಲಿರುವ ಗ್ರಾಮವೊಂದು ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಾಮನಗರವಾಗಿದೆ. ಈ ಗ್ರಾಮಕ್ಕೆ ರಸ್ತೆಯಾಗಲಿ ಕಾಲುವೆಯಾಗಲಿ ಇಲ್ಲ. ರಾಮನಗರದ ಅಂಚಿನಲ್ಲಿ ಸುಮಾರು 8 ಮನೆಗಳಿದ್ದು ಅಲ್ಲಿನ ಗ್ರಾಮಸ್ಥರಿಗೆ ಸಮರ್ಪಕ ರಸ್ತೆ ಕಾಲುವೆ ವ್ಯವಸ್ಥೆಯೇ ಇಲ್ಲ. ಮಳೆಗಾಲ ಶುರುವಾಯಿತೆಂದರೆ ರಸ್ತೆಯುದ್ದಕ್ಕೂ ನೀರು ತುಂಬಿಕೊಂಡು ಹಳ್ಳ ನಿರ್ಮಾಣವಾಗುತ್ತದೆ. ಆ ಹಳ್ಳದಲ್ಲಿಯೇ ಸಂಚರಿಸುವ ದುಸ್ಥಿತಿ ಇದೆ. ಶಾಲಾ ಕಾಲೇಜಿಗೆ ತೆರಳುವ ಮಕ್ಕಳ ಪಾಡು ಯಾರಿಗೂ ಬೇಡ. ಇನ್ನು ಸಣ್ಣ ಮಕ್ಕಳಂತೂ ಪಾಲಕರ ನೆರವಿನಲ್ಲೇ ಶಾಲೆಗೆ ಹೋಗಬೇಕು. ಮಳೆ ಜೋರಾದರೆ ಆ ದಿನ ಶಾಲೆಗೆ ರಜೆ ಹಾಕುವ ಅನಿವಾರ್ಯತೆ ಎದುರಾಗುತ್ತದೆ. ಅನಾರೋಗ್ಯ ಪೀಡಿತರ ಪಾಡು ಯಾರಿಗೂ ಬೇಡ. ಈ ಗ್ರಾಮಕ್ಕೆ ರಸ್ತೆ ನಿರ್ಮಿಸಿಕೊಡುವಂತೆ ಆ ಭಾಗದ ಗ್ರಾಮಸ್ಥರು ಹಲವು ಬಾರಿ ಮಿರ್ಜಾನ್ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂಬುದು ಗ್ರಾಮಸ್ಥರಾದ ನಾಗರಾಜ ನಾಯ್ಕ್, ರಾಜು ನಾಯ್ಕ್, ಕೃಷ್ಣಾ ನಾಯ್ಕ್, ರೇಖಾ ನಾಯ್ಕ್, ಪಾರ್ವತಿ ನಾಯ್ಕ್, ನಾಗೇಶ್ ನಾಯ್ಕ್, ಹನುಮಂತ ನಾಯ್ಕ್, ಮಾಲಾಶ್ರೀ ನಾಯ್ಕ್, ಕಲ್ಪನಾ ನಾಯ್ಕ್ ಸೇರಿದಂತೆ ಇತರರ ಆರೋಪವಾಗಿದೆ. ಏನ್ ಮಾಡಪ್ಪ ಆಗೋದಿಲ್ಲ, ನಾನೀಗ ಪೂಜಾರು ಕಳಿಸಾಯ್ತು, ಪಂಚಾಯತ್ ಒಟ್ಟು ಕಳಿಸ್ತಾರೆ, ಅದು ಯಾವುದು ಇನ್ನೂ ಮಾಡಲಿಲ್ಲ. ಇನ್ನು ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡು ಸಮಸ್ಯೆ ಎದುರಿಸುತ್ತಿರುವ ಶಾಲಾ ಮಕ್ಕಳು ತಮ್ಮ ಊರಿಗೆ ಸುಸಜ್ಜಿತ ರಸ್ತೆ ಮತ್ತು ಕಾಲುವೆ ನಿರ್ಮಿಸಿಕೊಡುವಂತೆ ವಿದ್ಯಾರ್ಥಿಗಳಾದ ದೀಕ್ಷಾ ಮತ್ತು ಅಂಕುಶ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮಕ್ಕಳ ಆಗ್ರಹಕ್ಕಾದರೂ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.